ನಳಿನ್ ಕುಮಾರ್ ಕಟೀಲ್ ಅವರದು ಅನ್ನಲದಂತಹ ಆಡಿಯೋ ನಿನ್ನೆ ವೈರಲ್ ಆಗಿದೆ. ಹಾಗಾದ್ರೆ ಡೇಂಜರ್ ಝೋನ್ ಅಲ್ಲಿ ನಿಂತು ಬಿಟ್ರ ನಳಿನ್ ಕುಮಾರ್ ಕಟೀಲ್? ಬಿಎಸ್ವೈ ನಿರ್ಗಮನದ ಬಳಿಕ ಕಟೀಲ್ ಅಧ್ಯಕ್ಷರಾಗಿಯೇ ಮುಂದುವರಿತಾರ ಅಥವಾ ಅಲ್ಲೂ ಕೂಡ ಏನಾದ್ರೂ ಬದಲಾವಣೆಯಾಗೋ ನಿರೀಕ್ಷೆ ಇದೆಯಾ? ಸರ್ಕಾರದಲ್ಲಿ ಬದಲಾವಣೆ ಆದ್ರೆ ಪಕ್ಷದಲ್ಲೂ ಕೂಡ ಬದಲಾವಣೆ ಆಗತ್ತಾ? ಡೇಂಜರ್ ಝೋನ್ ನಲ್ಲಿ ನಿಂತು ಬಿಟ್ರ ನಳಿನ್ ಕುಮಾರ್ ಕಟೀಲ್? ನಳಿನ್ ಕುಮಾರ್ ಕಟೀಲ್ ಅವರೇ ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ಇದೀಗ ಲೀಕ್ ಆಗಿದೆ, ವೈರಲ್ ಆಗಿದೆ. ಅದರಲ್ಲಿ ಬಹಳ ಮಹತ್ವದ ಸಿಎಂ ಬದಲಾವಣೆಯ ವಿಚಾರ, ನಾಯಕತ್ವದ ಬದಲಾವಣೆಯ ವಿಚಾರ ಸೇರಿದಂತೆ ಸಂಪುಟದಿಂದಲೂ ಕೂಡ ಒಂದಷ್ಟು ಜನಕ್ಕೆ ಗೇಟ್ ಪಾಸ್ ಕೊಡ್ತಾರೆ, ಕೋಕ್ ಕೊಡ್ತಾರೆ ಅನ್ನೋ ಬಹಳ ಅಚ್ಚರಿದಾಯಕ ಹೆಸರುಗಳು ಕೂಡ ಕೇಳಿ ಬಂದಿದೆ. ಇದರ ಬೆನ್ನಲ್ಲೇ ಡೇಂಜರ್ ಝೋನ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ನಿಂತ್ರ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆಗಿದ್ದೇ ಆದ್ರೆ ರಾಜ್ಯಾಧ್ಯಕ್ಷರ ಸ್ಥಾನ ಏನು ಇವರೇ ಮುಂದುವರಿತಾರೆ ಅಥವಾ ಇದರಲ್ಲೂ ಕೂಡ ಯಾವುದಾದ್ರೂ ರೀತಿಯ ಬದಲಾವಣೆಯಾಗೋ ನಿರೀಕ್ಷೆಗಳು ಇದೆಯಾ ಅನ್ನುವಂತಹ ಕುತೂಹಲ ಮೂಡಿಸ್ತಾ ಇದೆ. ಬಿಎಸ್ವೈ ಒಂದು ವೇಳೆ ಈಗಲೇ ನಿರ್ಗಮನ ಆದ್ರೆ ನಿರ್ಗಮನದ ನಂತರ ರಾಜ್ಯಾಧ್ಯಕ್ಷ ಸ್ಥಾನವು ಕೂಡ ಬದಲಾವಣೆ ಆಗುತ್ತಾ? ಡೇಂಜರ್ ಝೋನ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದು ನಿಂತು ಬಿಟ್ರ, ನಾಯಕತ್ವ ಬದಲಾವಣೆಯ ಸುಳಿವನ್ನ ಕೊಡುವಂತಹ ಆಡಿಯೋ ಇದೀಗ ವೈರಲ್ ಆಗಿದೆ. ಆಡಿಯೋದಲ್ಲಿ ಇರೋ ಧ್ವನಿ ಕಟೀಲ್ ಅವರದ್ದೇನಾ? ಅವರದ್ದೇ ಧ್ವನಿ ಆಗಿದ್ರೆ ಸಿಕ್ಕಿದ್ರ ನಳಿನ್ ಕುಮಾರ್ ಕಟೀಲ್? ಇಷ್ಟು ದಿನ ಸಿಗದಿದ್ದ ಕಟೀಲ್ ಈಗ ಸಿಕ್ಕಿ ಬೀಳ್ತಾರ? ನಾಯಕತ್ವ ಬದಲಾವಣೆ ಬಗ್ಗೆ ಮುನ್ಸೂಚನೆ ಕೊಟ್ರ ಕಟೀಲ್? ವೈರಲ್ ಆಗಿರೋ ಆಡಿಯೋದಿಂದ ಬಿಜೆಪಿ ಪಾಳೆಯ ಕೊತ ಕೊತ ಅಂತ ಕುದೀತಾ ಇದೆ. ಎಲ್ರಿಗೂ ಒಂದ್ ರೀತಿ ಬಿಗ್ ಶಾಕ್ ಇದು. ಕೇವಲ ಅಂದ್ರೆ ಜನಕ್ಕೆ ಮಾತ್ರ ಅಲ್ಲ, ರಾಜಕೀಯ ಪಾಳೆಯದಲ್ಲೂ ಕೂಡ ಅದರಲ್ಲೂ ಬಿಜೆಪಿ ಪಕ್ಷಕ್ಕೆ ಒಂದ್ ರೀತಿಯ ಶಾಕ್ ಇದು. ಆಡಿಯೋದಲ್ಲಿರೋ ಧ್ವನಿ ಕಟೀಲ್ರದ್ದೇ. ಒಂದು ವೇಳೆ ಆದ್ರೆ ಇಷ್ಟು ದಿನ ಸಿಗಾಕೊಳ್ತಾ ಇದ್ದ ಅಂದ್ರೆ ಸಿಗದಿದ್ದಂತಹ ಕಟೀಲ್ ಅವರು ಈಗ ಸಿಕ್ಕಿ ಬೀಳ್ತಾರ? ಮುಳ್ತಾಕ್ಲೆ ನೇರ ಡೆಲ್ಲಿ ಹಿಡ್ದೆ ಹೊಡೆದ್ರು.